ಶಿಕ್ಷಕರೆಲ್ಲರಿಗೂ ವಂದನೆಗಳು. ನನ್ನ ಹೆಸರು ಮೌರ್ಯ. ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ನಾನು ಓದುತ್ತಿರುವ ಶಾಲೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇಟ್ಟೆ ಗ್ರಾಮದ ಸಹಿಪ್ರ ಶಾಲೆ ಕಲಂಬಾಡಿ ಪದವು. ನಾನು ಇಂದು ನಮ್ಮ ಹೆಮ್ಮೆಯ ಕನ್ನಡ ಶಾಲೆ ಬಗ್ಗೆ ಹೇಳಬೇಕೆಂದರೆ ನನಗೆ ನನ್ನ ಶಾಲೆ ಹಾಗೂ ಶಾಲೆಯ ಎಲ್ಲಾ ಗುರುಗಳ ಮೇಲೆ ಅತ್ಯಂತ ಗೌರವವಿದೆ. ಏಕೆಂದರೆ ಪ್ರಾಥಮಿಕ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳು ಮಕ್ಕಳಿಗೆ ಪ್ರೀತಿಯಿಂದ ವಿದ್ಯಾಚರಣೆ ಮಾಡುತ್ತಿರುವ ಉತ್ತಮ ಶಿಕ್ಷಕರು ಇದ್ದಾರೆ. ಮನುಷ್ಯನ ಜೀವನದಲ್ಲಿ ಬದುಕನ್ನು ರೂಪಿಸಲು ಪ್ರಾಥಮಿಕ ಶಿಕ್ಷಣ ತುಂಬಾ ಮುಖ್ಯವಾದದ್ದು. ಮನುಷ್ಯನ ಜೀವನವನ್ನು ರೂಪಿಸಲು ಒಳ್ಳೆಯದನ್ನು ಕೆಟ್ಟದ್ದನ್ನು ತಿಳಿ ಹೇಳಿ ತಿದ್ದಿ ತೀಡಿ ಆದರ್ಶ ಮಾನವನ್ನಾಗಿ ಮಾಡಲು ಪ್ರಾಥಮಿಕ ಶಿಕ್ಷಣ ತುಂಬಾ ಮುಖ್ಯವಾದದ್ದು. ನಮ್ಮ ಶಾಲೆಯಲ್ಲಿ ಈ ಪ್ರಾಥಮಿಕ ಶಿಕ್ಷಣದಲ್ಲಿ ಕಲಿತ ಶಿಸ್ತು, ಸಂಯಮ, ಪ್ರೀತಿ, ವಾತ್ಸಲ್ಯ, ದೇಶಭಕ್ತಿ, ಶುಚಿತ್ವ, ಆರೋಗ್ಯ ಇವೆಲ್ಲವನ್ನು ನಾವು ಸಮಾಜದಿಂದ ಕಲಿಯಲು ಸಾಧ್ಯವಿಲ್ಲ. ನಮ್ಮ ಶಾಲೆ ಬಹಳ ಸುಂದರವಾಗಿದೆ. ಇಲ್ಲಿ ಯಾವುದೇ ಸೌಲಭ್ಯಗಳಿಗೆ ಕೊರತೆ ಇಲ್ಲ. ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳು ಇಲ್ಲಿ ನಮಗೆ ಸಿಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಊರಿನ ದಾನಿಗಳು ಸಹಕಾರ ನೀಡುತ್ತಿದ್ದು ಶಾಲಾಭಿವೃದ್ಧಿ ಸಮಿತಿಯು ಉತ್ತಮ ಸಹಕಾರವನ್ನು ನಮಗೆ ನೀಡುತ್ತಿದೆ. ಇಲ್ಲಿ ಉತ್ತಮ ಆಟವಾಡುವುದು, ಮೈದಾನ, ಗ್ರಂಥಾಲಯ ಎಲ್ಲವೂ ಇದ್ದು ಖಾಸಗಿ ಶಾಲೆಯಿಂದ ಏನೂ ಕಡಿಮೆ ಇಲ್ಲ. ನಾವು ಇಷ್ಟು ದಿನ ಮಕ್ಕಳೆಲ್ಲರೂ ಕುಣಿದು ಆಟ ಆಡುತ್ತಿದ್ದದ್ದು, ಜೊತೆಗೆ ನಡೆಯುತ್ತಿದ್ದದ್ದು, ವಿದ್ಯೆ ಕಲಿಯುತ್ತಿದ್ದದ್ದು, ಪ್ರವಾಸಕ್ಕೆ ಹೋಗಿರುವುದು, ರಜಾ ದಿನಗಳನ್ನು ಕಳೆಯುತ್ತಿದ್ದದ್ದು, ಶಾಲೆಯ ವಾರ್ಷಿಕೋತ್ಸವ ದಿನದಂದು ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವುದು, ನಮ್ಮ ಸಹಪಾಠಿಗಳ ಜೊತೆ ಒಂದು ಕ್ಷಣ ಜಗಳವಾಡಿ ಅದನ್ನು ಮರೆತು ಮತ್ತೊಮ್ಮೆ ಬೆರೆಯುವುದು, ಇವೆಲ್ಲವೂ ನನ್ನ ಜೀವನದಲ್ಲಿ ಮತ್ತೆ ಬರಲು ಸಾಧ್ಯವಿಲ್ಲ. ನನ್ನ ತಂದೆ ತಾಯಿ ಹೇಳುವಂತೆ ಮನುಷ್ಯನ ಜೀವನದಲ್ಲಿ ಶಿಕ್ಷಣದಲ್ಲಿ ಕೊನೆಯವರೆಗೆ ನೆರವು ಇರುವುದು ಅದು ನಮಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟ ಗುರುಗಳು ಮಾತ್ರ. ಇಲ್ಲಿಯವರೆಗೆ ನನಗೆ ವಿದ್ಯಾಭ್ಯಾಸ ಹೇಳಿಕೊಟ್ಟ ನನ್ನ ಗುರುಗಳು ಮತ್ತು ನನ್ನ ಶಾಲೆಗೆ ವಂದಿಸುತ್ತಾ ಕಲಾ ಸ್ವಪ್ನ ಇದನ್ನ ಹೆಮ್ಮೆಯ ಕನ್ನಡ ಶಾಲೆ ಬಗ್ಗೆ ಹೇಳಲು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡುತ್ತಿರುವವರಿಗೂ ವಂದಿಸುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.